ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜೀ ಕನ್ನಡ ನ್ಯೂಸ್. ನಾನು ಸಂಪತ್ ವಂಡಾರು. ಕಾಂಡಮ್ ಪ್ಯಾಕೆಟ್ ಮೇಲೆ ಒಂದು ರಾಜಕೀಯ ಪಕ್ಷದ ಲೋಗೋ ಇದೆ. ಅಷ್ಟೇ ಅಲ್ಲದೆ ಅದರ ಚಿಹ್ನೆಯನ್ನು, ಪಕ್ಷದ ಹೆಸರನ್ನು ಕೂಡ ಬಳಸಲಾಗಿದೆ. ಯಾವ ರಾಜ್ಯ ಅದು ಅಂತ ನೋಡ್ತಾ ಹೋಗೋದಾದರೆ ಆಂಧ್ರ ಪ್ರದೇಶದಲ್ಲಿ ನಡೆದಿರುವಂಥ ಘಟನೆ ಇದು. ಪ್ರಮುಖವಾಗಿ ಲೋಕಸಭೆ ಚುನಾವಣೆಗೆ ಸಾಕಷ್ಟು ತಯಾರಿ ನಡೀತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಮುಂಬರುವ ಲೋಕಸಭೆ ಚುನಾವಣೆಯ ಕಾವು ಏರತೊಡಗಿದೆ. ಆಡಳಿತಾರೂಢ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ, ವೈಎಸ್ಆರ್ ಸಿಪಿ ಮತ್ತು ತೆಲುಗು ದೇಶಂ ಪಕ್ಷ ಟಿಡಿಪಿ ಚುನಾವಣಾ ಪ್ರಚಾರವನ್ನು ಆರಂಭಿಸಿವೆ. ಪರಸ್ಪರ ಕೆಸರು ಎರೆಚಾಟ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಕಾಂಡೋಮ್ ಪ್ಯಾಕೆಟ್ಗಳ ಮೇಲೆ ಎರಡು ಪಕ್ಷಗಳ ಹೆಸರು ಮತ್ತು ಲೋಗೋ ಇರುವ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇವೆ. ಇದು ರಾಜಕೀಯ ಪರಿಸ್ಥಿತಿಯನ್ನು ಇನ್ನಷ್ಟು ತೀವ್ರಗೊಳಿಸಿದೆ. ಇಬ್ಬರು ವ್ಯಕ್ತಿಗಳು ಟಿಡಿಪಿ ಹೆಸರು ಮತ್ತು ಲೋಗೋ ಇರುವ ಕಾಂಡೋಮ್ ಪ್ಯಾಕೆಟ್ ಹಿಡ್ಕೊಂಡು ಚರ್ಚಿಸ್ತಾ ಇರೋ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಟಿಡಿಪಿ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ, ಕಾಂಡೋಮ್ ಪ್ಯಾಕೆಟ್ ಮೂಲಕ ಪ್ರಚಾರವನ್ನು ಪಡಿತಾ ಇದೆ ಅಂತೇಳಿ ಅಡಿ ಬರಹವನ್ನು ನೀಡಲಾಗಿದೆ. ಆ ಪೋಸ್ಟನ್ನು ಹಂಚಿಕೊಂಡಿರುವಂಥ ವೈಎಸ್ಆರ್ ಸಿಪಿ ಇದು ಪ್ರಚಾರದ ಹುಚ್ಚು ಅಂತ ಟೀಕಿಸಿದೆ. ಅಂತಿಮವಾಗಿ ಟಿಡಿಪಿಯು ಪ್ರಚಾರಕ್ಕಾಗಿ ಕಾಂಡೋಮ್ಗಳನ್ನು ಹಂಚೋಕೆ ಆರಂಭಿಸಿದೆ. ಪ್ರಚಾರಕ್ಕಾಗಿ ಇಂಥದ್ದೆಲ್ಲ ಹುಚ್ಚಾಟ ಬೇಕಾ? ಹಾಗಾದರೆ ಮುಂದೇನು? ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಇನ್ನೂ ಕೆಳಮಟ್ಟಕ್ಕೆ ಇಳಿಯಲಿದೆಯಾ ಅಂತೇಳಿ ವೈಎಸ್ಆರ್ ಸಿಪಿ ಪ್ರಶ್ನೆಯನ್ನು ಕೂಡ ಮಾಡಿದೆ. ಆಂಧ್ರ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಾ ನೀವು ಕೂಡ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.